ತಮ್ಮ ಹೆಸರು ಸರ್ ನನ್ನ ಹೆಸರು ಟಿ ಆರ್ ಅರುಣ್ ಅಂತ ನಮ್ಮದು ಮುಂಡ್ರಡಿ ಪಾಳ್ಯದಲ್ಲಿ ಚಿಲ್ಲರೆ ಅಂಗಡಿ ಇದೆ ಹತ್ತು ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ನಿಂತು ನಿಂತ್ಕೊಂಡೇ ವ್ಯಾಪಾರ ಮಾಡಬೇಕು ಕುಂತ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ಲ ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ನನಗೆ ತುಂಬ ನೋವು ನರ್ವಸ್ ಎಲ್ಲ ಊದ್ಬಿಟ್ಟಿತ್ತು ಮತ್ತೆ ತುಂಬ ನೋವುತ್ತಾ ಇತ್ತು ನೈಟ್ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ ಮತ್ತೆ ನಾನು ಜೈನ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹೆಸರು ಗೊತ್ತಿಲ್ಲ ಅಲ್ಲಿ ತೋರಿಸ್ತಾ ಇದ್ದೆ ಅಲ್ಲಿ ವೆಂಕಟೇಶ್ ಅಂತ ಡಾಕ್ಟರ್ ಹೆಸರು ವೆಂಕಟೇಶ್ ಅಂತ ಅವರು ನನಗೆಲ್ಲ ಚೆಕಪ್ ಮಾಡಿ ಆಪ್ರೇಷನ್ ಮಾಡಬೇಕಪ್ಪ ನಿನಗೆ ನರ್ವಸ್ ಎರಿಕೋಸಸ್ ಕಾಯಿಲೆ ಬಂದುಬಿಟ್ಟಿದೆ ನಿನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಆ ಟೈಮಲ್ಲಿ ನನ್ನ ಭಯ ಆಯಿತು ಆಪ್ರೇಷನ್ ಅಂದರೆ ಹೆಂಗಪ್ಪ ಅಂತ ಅದು ಆಪ್ರೇಷನ್ನು ಸಕ್ಸಸ್ ಆಗ್ಬೋದು ಆಗದಿರೇ ಇರ್ಬೋದು ಅಂತ ಹೇಳಿಬಿಟ್ರು ಡಾಕ್ಟ್ರು ಆವಾಗ ನಾನು ಮಾಮೂಲಿ ಸ್ಯಾಕ್ಸ್ ಹಾಕ್ಕೋಬೇಕು ಹಿಂಗೆ ಹಿಂಗೆ ಅಂತ ಹೇಳಿದ್ರು ಸ್ಯಾಕ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೆ ಸಾಕ್ಸ್ ಹಾಕಿದ್ಮೇಲೆ ಹೇಗೆ ನಿಮಗೆ ಹೇಗೆ ಅನುಭವ ಆಗ್ತಿತ್ತು ಕಾಲಲ್ಲಿ ಸ್ಯಾಕ್ಸ್ ಹಾಕಿದಾಗ ನೋವು ಕಮ್ಮಿ ಇರುತ್ತೆ ಮತ್ತೆ ನೈಟ್ ತೆಗೆದಾಗ ಮಾಮೂಲಿ ಜೂಜುವ ಅನ್ನುತ್ತೆ ಮತ್ತೆ ಒಬ್ಬರು ನೀವು ಬಿಸಿನೀರಲ್ಲಿ ಕಾಲಿಟ್ಟು ನಿಂಬೆಹಣ್ಣು ಉಪ್ಪು ಹಾಕಿ ಕುಂತ್ಕೊಳ್ಳಿ ಅಂತ ಇದ್ರು ಕೆಲವರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದ್ರು ಮನೆ ಹತ್ರ ಇರೋರೆಲ್ಲ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಇದ್ರು ಆ ತರ ಮಾಡ್ತಾ ಇದ್ದೆ ಮತ್ತೆ ನನಗೆ ಈ ಮೆರಿಕಲ್ ಡ್ರಿಂಕ್ಸ್ ಬಗ್ಗೆ ಒಬ್ರು ನನಗೆ ಹೇಳಿದ್ರು ಈ ತರ ಹೋಗಿ ಅಲ್ಲಿಗೆ ತುಂಬಾ ಒಳ್ಳೇದು ಅಂತ ಅಲ್ಲಿಗೆ ಇಲ್ಲಿ ಬಂದು ನಾನು ಈ ಟ್ಯಾನಿಕ್ ತಗೊಂಡ್ಮೇಲೆ ನನಗೆ ತುಂಬಾ ವಾಸಿ ಆಗಿದೆ ಇವಾಗ ನೋವು ಕಮ್ಮಿ ಇದೆ S2, S5, S7 ಅಂತ ಮೂರು ಔಷಧಿ ಕೊಟ್ರು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಒಂದ್ಸಲಿ ತಗೋಬೇಕು ಮತ್ತೆ ಮಧ್ಯಾಹ್ನ ಊಟಕ್ಕೆ ಮುಂಚೆ ಅರ್ಧ ಗಂಟೆ ತಗೋಬೇಕು ಮತ್ತೆ ಸಂಜೆ ಅರ್ಧ ಗಂಟೆ ಊಟಕ್ಕೆ ಮುಂಚೆ ನೈಟ್ ಊಟಕ್ಕೆ ಮುಂಚೆ ಅರ್ಧ ಗಂಟೆ ತಗೋಬೇಕು ಅದು ತಗೊಂಡಾದ್ಮೇಲೆ ಬೆಳಿಗ್ಗೆ ಮಜ್ಜಿಗೆ ಜ್ಯೂಸ್ ಒಂದ್ಸಲಿ ಕುಡಿಯಕ್ಕೆ ಹೇಳಿದ್ರು ಅದು ಕುಡ್ಕೊಂಡು ಬಂದೆ ನನಗೆ ಇವಾಗ 15 ದಿವಸದಲ್ಲಿ ನೋವು ಕಮ್ಮಿ ಆಗಿದೆ ನರ್ವಸ್ ಎಲ್ಲ ಸ್ವಲ್ಪ ಊತ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ತೋರಿಸ್ತೀರಾ ನಿಮ್ಮ ಕಾಲನ್ನ ನೋಡಿಸ್ತೀನಿ ಸರ್ ಮಾಮೂಲಿ ಕಾಲ ತರ ಆಗಿದೆ ನರ್ವಸ್ ಕಾಣಿಸ್ತಾ ಇಲ್ಲ ಸರ್ ಈ ಕಾಲಲ್ಲಿ ಇದು ತುಂಬಾ ನೋತಾ ಇತ್ತು ಆದ್ರೂ ಇದೂ ಪರವಾಗಿಲ್ಲ ಇವಾಗ ತುಂಬಾ ಕ್ಲಿಯರ್ ಆಗಿದೆ ಸರ್ ನೋಡಿ ಇದೆಲ್ಲ ಮಾಮೂಲಿ ಕಾಲ ಆಯ್ತು ಇದೆಲ್ಲ ನೋಡಿ ಈ ತರ ಇತ್ತು ಫುಲ್ಲು ಇದೆಲ್ಲ ಊತ ಆಗಿತ್ತು ಇದೆಲ್ಲ ಈ ತರ ಎಲ್ಲ ಫುಲ್ಲು ಇದಾಗಿತ್ತು ಇಲ್ಲಿಂದ ಇವಾಗ ಇಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ ಆದ್ರೆ ಈ ಕಾಲ್ ಸ್ವಲ್ಪ ನೋವುತ್ತೆ ಆದ್ರೆ 15 ದಿವಸದಿಂದ ತಗೊಂತ ಇದೀನಲ್ವಾ ಇನ್ನೂ ಒಂದ್ 3 ತಿಂಗಳು ಕಂಟಿನ್ಯೂ ತಗೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳಿದಾರೆ ಡಾಕ್ಟ್ರು ಅದಕ್ಕೆ ಕಂಪಲ್ಸರಿ ತಗೊಂತ ಇದೀನಿ ಸರ್ ಸರಿ ಡಿಸ್ಟರ್ಬ್ ಯು ಸರ್